हाय फ्रेंड्स, गुड मॉर्निंग, वेलकम बैक टू द चैनल मंजुश्री जनरल एंड किचन। सो एल्लरू चेन्नागिद्दीर अन्कोंतीनि, हागे नानू कूड चेन्नागिद्दीनि। सो पूजा आयितु, पूजा इंदने स्टार्ट माड्ता इद्दीनि वीडियो। डेली एनप्पा पूजा वीडियो तोरिस्तारे अंत अन्कोबेडि। सो पूजा आद नंतर नानू स्टार्ट माडोण अंत माड्ता इद्दीनि। बेळगे एद्द तक्षण एनु कस ओडियोदु, पात्रे तिक्कोदु, अदे वीडियो तोरिसिद्रे निमगू कूड बोर आगुत्ते अल्वा। सो अदन्नेल्ल स्किप माड्बिट्टु डैरेक्ट पूजा आद नंतर तोरिस्ता इद्दीनि। नोड्बोदु याव रीति आगिदे पूजा सिंपल आगि ಅಂತ. ಆಮೇಲೆ ನಿನ್ನೆ ವಿಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಸೊ ಹಾಗಾದರೆ ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೂಜಾ ಆದ ನಂತರ ನಾನು ಇಲ್ಲಿ ಟಿಫಿನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಶೇಂಗಾ, ಕರಿಬೇವು ಮತ್ತು ಈರುಳ್ಳಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಒಂದು ಎರಡು ಮೂರು ಸಾರಿ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಕಂಪ್ಲೀಟಾಗಿ ನಾನು ಶೇರ್ ಮಾಡ್ತಾ ಇಲ್ಲ. ಸೊ ಅದು ಫ್ರೈ ಆಗೋಷ್ಟಿಗೆ ನಾನು ಇಲ್ಲಿ ಸಪ್ರೇಟಾಗಿ ಮಂಡಕ್ಕಿಯನ್ನು ನೆನೆಯಕ್ಕಿಟ್ಟಿದ್ದೀನಿ. ಸೊ ಮೈಸೂರು ಮಂಡಕ್ಕಿ ಆದರೂ ತೊಗೊಳ್ಬೋದು, ಈ ಥರ ಮಂಡಕ್ಕಿ ಆದರೂ ತೊಗೊಳ್ಬೋದು. ಸೊ ತುಂಬಾ ಚೆನ್ನಾಗಾಗುತ್ತೆ. ನಾವು ಉತ್ತರ ಕರ್ನಾಟಕ ಸೈಡ್ ಏನಂತಾರೆ ಅಂದರೆ ಸೂಸ್ಲಾ ಅಂತ ಕರೀತಾರೆ. ಸೊ ಈ ಸೈಡೆಲ್ಲ ಮಂಡಕ್ಕಿ ಒಗ್ಗರಣೆ, ಆಮೇಲೆ ಬೇಲ್ ಅಂತಲೂ ಕರಿಬೋದು. ಇವಾಗ ನಾನು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟು ಮತ್ತು ಟೊಮೆಟೊನ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ನಾನು ಶೇರ್ ಮಾಡಿದ್ನಲ್ವ ಹಸಿಮೆಣಸಿನಕಾಯಿ ಪೇಸ್ಟು, ಸೊ ಅದನ್ನೇ ಹಾಕಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಒಂದು ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಎಲ್ಲ ಪಲ್ಯ ಮತ್ತು ಒಗ್ಗರಣೆಗಳಿಗೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಆನಂತರ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮಂಡಕ್ಕಿ ನೆನೆಯಿಟ್ಟಿದ್ದು ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದಿದ್ದೀನಿ ಪ್ಲೇಟ್ಗೆ. ನೋಡ್ಬೋದು ಸ್ವಲ್ಪನೂ ನೀರಿನಂಶ ಇರಬಾರ್ದು. ಆನಂತರ ಒಗ್ಗರಣೆಗೆ ನಾನು ಈ ಮಂಡಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಪುಟಾಣಿ ಪುಡಿ ಅಂತ ಕರಿತೀವಿ, ಸೊ ಕಡಲೆ ಪುಡಿ ಏನಿರುತ್ತಲ್ವ, ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸಪ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಾನೇನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಇನ್ನೊಂದು ಮರ್ತಿದ್ದೆ ನಾನು, ಆಗಲೇ ತೋರಿಸ್ಲಿಲ್ಲ, ನಿಂಬೆ ರಸ. ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು, ತಿನ್ನುವಾಗ ಹಿಂಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಹಾಕಲಿಲ್ಲ ನಾನು. ಸೊ ಅದರಲ್ಲಿ ಹಾಕಿದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಈ ಥರ ಪ್ಲೇಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡಿದ್ದೀನಿ. ನೋಡಿ ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ, ನಾವು ಬೆಳಿಗ್ಗೆ ಏನಂದರೆ ಒಗ್ಗರಣೆ ತಿಂದಿದ್ವಿ, ಮಂಡಕ್ಕಿ ಒಗ್ಗರಣೆ, ಮತ್ತು ಈವ್ನಿಂಗ್ ಹಸ್ಬೆಂಡ್ಗೆ ಮಂಡಕ್ಕಿ ಮತ್ತು ಮಿರ್ಚಿ ಬೇಕಾಗಿತ್ತಂದರು. ಇದನ್ನು ಹೊರಗಡೆ ತರಿಸಿರೋದು ಮಂಡಕ್ಕಿ ಮತ್ತು ಮಿರ್ಚಿ. ಆಲ್ರೆಡಿ ನಾನು ಒಂದು ಸುಮಾರು ಒಂದು ಮೂರು ಸಾರಿ ಅನಿಸುತ್ತೆ ಮಿರ್ಚಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ನೀವು ಕೂಡ ರೆಸಿಪಿ ನೋಡಿಲ್ಲ ಅಂದರೆ ನೋಡಿ, ಮಸಾಲ ಮಿರ್ಚಿ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಟಿಫಿನ್ ಮಾಡೋಣ. ಟಿಫಿನ್ ಆದ ನಂತರ ನಾನಿಲ್ಲಿ ತುಪ್ಪನ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಕೆನೆಯನ್ನ ತೆಗೆದು ಇಡ್ತಾ ಇದ್ದೆ, ಅದರಲ್ಲಿ ಬಂದಿರೋ ಒಂದಿಷ್ಟು ಬೆಣ್ಣೆ ನಾನು ಇವತ್ತು ತುಪ್ಪನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅರ್ಧ ತಿಂದುಬಿಟ್ಟಿದ್ದೀವಿ ನಾವು ರೊಟ್ಟಿ ಮತ್ತು ದೋಸೆಗೆ, ಚೆನ್ನಾಗಿರುತ್ತೆ ಅಂತ ಹಚ್ಕೊಂಡು ತಿಂದಿದ್ದೀವಿ. ಇನ್ನೂ ಸ್ವಲ್ಪ ಇತ್ತಲ್ವಾ, ಹೇಗಾಗುತ್ತೆ ನೋಡೋಣ. ಇದು ಜೆರ್ಸಿ ಎಮ್ಮೆ ಒಂದು ಹಾಲು ತೊಗೊಂಡ್ಬರ್ತಿದ್ವಿ, ಅದರಿಂದ ತುಪ್ಪನ ಮಾಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಬಿಟ್ಟು ಮತ್ತೆ ನಾವು ಪ್ಯಾಕೆಟ್ ಹಾಲನ್ನು ತೊಗೊಳ್ತಾ ಇದ್ದೀವಿ. ನೋಡಿ ಈ ಥರ ಆಗ್ತಾಯಿದೆ ತುಪ್ಪ, ತುಂಬಾ ಚೆನ್ನಾಗಾಗಿತ್ತು. ಆನಂತರ ಒಂದು ಅರ್ಧ ಕೆ ಜಿಯಷ್ಟು ನಾನು ಬೆಣ್ಣೆ ಕೂಡ ತರಿಸಿದ್ದೀನಿ, ಆ ಒಂದು ತುಪ್ಪನೂ ಕೂಡ ಮಾಡಿ ತೋರಿಸ್ತೀನಿ. ಸೊ ನಾನು ಇದಕ್ಕೆ ಯಾವುದೇ ಒಂದು ಅರಿಶಿಣ ಉಪ್ಪು ಏನೂ ಹಾಕಲ್ಲ, ಜಸ್ಟ್ ಒಂದು ವಿಳ್ಳೆದೆಲೆ ಹಾಕಿಬಿಟ್ಟು ನೋಡಿ ಈ ಥರ ಒಂದು ಬಟ್ಟಲಿನಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಇದು ವಿಳ್ಳೆದೆಲೆ ಬರುತ್ತಲ್ವ ಇದನ್ನು ಅದ್ಬಿಟ್ಟು
ಸಡನ್ ಆಗಿ ನಾವು ಆ ತುಪ್ಪಕ್ಕೆ ಹಾಕಿ ಮುಚ್ಚಿಬಿಡಬೇಕು ಇಲ್ಲ ಅಂದ್ರೆ ಡಬಾ 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 ಅಂತ ಸಿಡಿದು ಬಿಡುತ್ತೆ ಹಾಗಾಗಿ ನೋಡಿ ಸಡನ್ ಆಗಿ ಮುಚ್ಚಿಬಿಟ್ಟಿದ್ದೀನಿ ಇದನ್ನ ಒಂದು ಅರ್ಧ ಗಂಟೆ ಬಿಟ್ಟು ತೆಗಿತೀನಿ ಆನಂತರ ನಾನು ನೋಡಬಹುದು ತೆಗೆದು ತೋರಿಸ್ತಾ ಇದ್ದೀನಿ ಈ ತರ ಆಗಿದೆ ಸ್ವಲ್ಪ ಸೋಸ್ಕೊಂಡು ಬಿಟ್ಟು ಒಂದು ಡಬ್ಬಾನಲ್ಲಿ ಹಾಕಿ ಫ್ರಿಜ್ ನಲ್ಲಿ ಇಟ್ಬಿಡ್ತೀನಿ ಇಲ್ಲ ಅಂದ್ರೆ ಒಂದು ಟಿಪ್ಸ್ ಹೇಳೋದಾದ್ರೆ ತುಪ್ಪ ಕಾಯಿಸಿದ ಮೇಲೆ ಸ್ವಲ್ಪ ಬೆಲ್ಲನ ಹಾಕಿ ಬೆಲ್ಲನ ಹಾಕಿ ಇಡಿ ಎಷ್ಟೇ ದಿನ ಇಟ್ರು ಹೊರಗಡೆ ಇಟ್ರು ಕೂಡ ಕೆಡೋದಿಲ್ಲ ಇದು ಬಂದು ಒಂದು ಅರ್ಧ ಕೆಜಿ ಬೆಣ್ಣೆನ ತರಿಸಿದ್ದೆ ನಾನು ಬೆಣ್ಣೆ ಜೊತೆಗೆ ಎಲೆನು ಕೂಡ ಇಟ್ಟು ಕಳಿಸಿದ್ರು ಸೋ ಆ ತುಪ್ಪನು ಕೂಡ ನಾನು ಕಾಯಿಸಿಟ್ಟೆ ಬನ್ನಿ ಇವಾಗ ಮಧ್ಯಾನಕ್ಕೆ ಸೋ ಮಧ್ಯಾನಕ್ಕೆ ನಾನು ಜೀರಾ ರೈಸ್ ಅಥವಾ ಗೀ ರೈಸ್ ಎರಡರಲ್ಲಿ ಒಂದು ಅನ್ಕೊಳ್ಬಹುದು ಸೋ ಅದು ಮತ್ತೆ ವೆಜಿಟೇಬಲ್ ಕೂರ್ಮ ಮಾಡಿದ್ದೆ ಅದನ್ನು ಇವಾಗ ಲೈಟಾಗಿ ಮಾಡಿದ್ದೀನಿ ಅದನ್ನು ಊಟ ಮಾಡ್ತಾ ಇದ್ದೀವಿ ಸೋ ನೀವು ಬನ್ನಿ ಜೀರಾ ರೈಸ್ ಅಥವಾ ಗೀ ರೈಸು ಏನಾದರೂ ಅಂದ್ಕೊಳ್ಬೋದು ಹಾಗೆ ವೆಜಿಟೇಬಲ್ ಕುರ್ಮ ಕೂಡ ಮಾಡಿದ್ದೆ ಸೋ ಇವಾಗ ನೋಡಿ ಊಟ ಮಾಡ್ತಾ ಇದ್ದೀವಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಸೋ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದಾಗೆ ಕಾರ್ತಿಕ ದೀಪೋತ್ಸವ ಇದೆ ಸೊ ಹಾಗಾಗಿ ಟೆಂಪಲ್ಗೆ ಹೋಗಬೇಕು ವಿಡಿಯೋನ ಎಂಡ್ ಮಾಡ್ತೀನಿ ಅಂತ ಸೊ ಇವತ್ತು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಟೆಂಪಲ್ಗೆ ಹೋಗೋಣ ಸಾಧ್ಯ ಆದರೆ ನಾನು ಅಲ್ಲಿ ವಿಡಿಯೋನ ಮಾಡ್ಕೊತೀನಿ ಮಾಡ್ಕೊಂಬಿಟ್ಟು ಅಪ್ಲೋಡ್ ಮಾಡ್ತೀನಂತೆ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ದೆ ಆಲ್ ಆಪ್ಷನ್ ಬರುತ್ತೆ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನಿಮಗೆ ಬಂದು ತಪ್ಪುತ್ತೆ ಸೊ ನೀವೇ ನನ್ನ ವಿಡಿಯೋನು ಮೊದಲು ನೋಡಬಹುದು ಸೊ ಇದು ನನ್ನ ಇವತ್ತಿನ ಔಟ್ಫಿಟ್ಟು ಲೇಟ್ ಬೇರೆ ಆಗಿತ್ತು ಸೊ ಹಾಗಾಗಿ ಇಲ್ಲೇ ನಿಯರ್ ಇರೋದರಿಂದ ಮನೆಯಿಂದ ಹತ್ತಿರ ಇರೋದರಿಂದ ಸಿಂಪಲಾದ ಈ ಥರ ಸಾರಿ ನೋಡ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ಸರನ ಹಾಕ್ಕೊಂಡು ಹೋಗಲ್ಲ ತುಂಬ ಓವರ್ ಅನಿಸುತ್ತೆ ಸೊ ಹಾಗಾಗಿ ತೆಗೆದುಬಿಟ್ಟು ಹೋಗ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಹಾಕ್ಕೊಂಡೆ ಇದು ಬಂದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು ಪುಣೆದಲ್ಲಿ ಇರ್ತಾರೆ ಅವರು ಓಕೆ ಟೆಂಪಲ್ಗೆ ಹೋಗಿ ಬಂದು ಮತ್ತೆ ಸಿಗ್ತೀನಿ ಆಲ್ರೆಡಿ ಟೈಮ್ ಆಯಿತು ಸಿಕ್ಕಾಪಟ್ಟೆ ಸೊ ಬಂದು ಮತ್ತೆ ಹಾಗೆ ಇನ್ನೊಂದು ಹೇಳೋದು ಮರ್ತಿದ್ದೆ ನಾನು ಹತ್ತಿಕಾಳು ಬರುತ್ತಲ್ವಾ ಸೊ ಅದನ್ನು ಕಾಟನ್ ಬಟ್ಟೆನಲ್ಲಿ ಕಟ್ಬಿಟ್ಟು ಆನಂತರ ಎಣ್ಣೆನಲ್ಲಿ ನೆನೆ ಇಡ್ತಾರೆ ಅದನ್ನು ಕಾರ್ತಿಕ ದೀಪೋತ್ಸವ ದಿನ ಅದನ್ನು ಅಂಟಿಸ್ತಾರೆ ಸೊ ನಮ್ಮ ಓನರ್ ಆಂಟಿ ಮತ್ತು ನಾವು ನಮ್ಮ ನೇಬರ್ಸ್ ಏನಿದ್ದಾರಲ್ಲ ಎಲ್ಲರೂ ಸೇರಿ ನಾವು ಈ ಒಂದು ಹತ್ತಿಕಾಳನ್ನು ಕಾಟನ್ ಬಟ್ಟೆನಲ್ಲಿ ಕಟ್ಬಿಟ್ಟು ಕೊಟ್ಟಿದ್ವಿ ಸೊ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನಾನು ಇದರ ಒಂದು ಡೀಟೇಲನ್ನು ಹಂಚ್ಕೊತೀನಿ ನಿಮ್ಮ ಜೊತೆಗೆ ಟೆಂಪಲಿಂದ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡು ಮತ್ತು ನಾನು ಹೋಗಿದ್ವಿ ನಮ್ಮ ಅಪಾರ್ಟ್ಮೆಂಟ್ನಲ್ಲಿರೋ ಫ್ರೆಂಡು ಮತ್ತು ನಾನು ಹೋಗಿ ತುಂಬ ಲೇಟ್ ಆಗುತ್ತೆ ಅಂತ ಪ್ರಸಾದ ಕೂಡ ಮಾಡಲಿಲ್ಲ ಹಾಗೆ ಬಂದ್ವಿ ಆಮೇಲೆ ಮನೆಗೆ ಬಂದು ನೋಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಪೂಜಾ ವ್ಲಾಗು ಮತ್ತು ಕಾರ್ತಿಕ ದೀಪೋತ್ಸವ ಮತ್ತು ನನ್ನ ಔಟ್ಫಿಟ್ ಹೇಗಿತ್ತು ಫಸ್ಟ್ ಟೈಮ್ ಅಲ್ಲ ಒಂದು ಎರಡು ಮೂರು ಸಾರಿ ನಾನು ಸಾರಿ ಹಾಕ್ಕೊಂಡಿರ್ಬೋದು ವ್ಲಾಗಲ್ಲಿ ಮೈ ಬಿ ಹಾಕ್ಕೊಂಡಿಲ್ಲ ಅಂತ ಅನಿಸುತ್ತೆ ಸೊ ಹೇಗೆ ಅನ್ನಿಸ್ತು ಸಿಂಪಲಾಗಿ ಸಾರಿನ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ನಿಯರ್ ಬೈನೇ ಇತ್ತು ಟೆಂಪಲ್ಲು ಹಾಗಾಗಿ ಹೇಗೆ ಅನ್ನಿಸ್ತು ಹಾಗೆ ನನ್ನ ಫ್ರೆಂಡ್ ಕೊಟ್ಟಿರೋ ಆ ಒಂದು ನೆಕ್ಲೆಸ್ ಹೇಗಿದೆ ಗಿಫ್ಟು ಅನ್ನೋದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್